ನಮಸ್ಕಾರ, ನೀವು ನೋಡ್ತಾ ಇರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಕೈಪಿಡಿಯನ್ನ ರವಾನಿಸಿರುವ ರಾಜ್ಯ ಸರ್ಕಾರದ ವಿರುದ್ಧ ನವೆಂಬರ್ 26ರಂದು ಬೆಂಗಳೂರಿನ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ವರೆಗೆ ಬೃಹತ್ ಪ್ರತಿಭಟನೆ. ನಾಡಿನ ಮಠಾಧೀಶರು, ಪೂಜಾ ಪತಂಜಿಗಳು, ಫಾದರ್ಗಳು ಮತ್ತು ಮುಸ್ಲಿಂ ಗುರುಗಳು ಭಾಗಿ. ವಿಮಾನ ನಿಲ್ದಾಣದ ಆವರಣದಲ್ಲಿದ್ದ ಸೇವಾಲಾಲ ದೇವಸ್ಥಾನದ ಕಟ್ಟಡ ಧ್ವಂಸಗೊಳಿಸಿರುವುದು ಖಂಡನೀಯ. ಮದಿಹಾಳ ತಾಂಡ ಮತ್ತು ಮಿಕನ್ ತಾಂಡ ರೈತರ ಆಶಯದಂತೆ ವಿಮಾನ ನಿಲ್ದಾಣಕ್ಕೆ ಸಂತ ಸೇವಾಲಾಲರ ಹೆಸರಿಡಬೇಕು. ಬಂಜಾರ ಮುಖಂಡ ಸುಭಾಷ್ ರಾಠೋಡ್ ಆಗ್ರಹ. ಬಿಜೆಪಿ ಪಕ್ಷ ನಿರಂತರವಾಗಿ ದಲಿತರ ಮೇಲೆ ಸಾಮಾಜಿಕ ನ್ಯಾಯದಿಂದ ವಂಚಿತರನ್ನಾಗಿ ಮಾಡಿದೆ. ರಾಜಕಾರಣದಲ್ಲಿ ಮತ್ತೆ ಅಸ್ಪೃಶ್ಯರನ್ನ ಗುಲಾಮಗಿರಿಗೆ ನೂಕಲು ಬದ್ಧ ಎಂದು ಸಂದೇಶ ರವಾನಿಸಿದೆ. ನವೆಂಬರ್ 28ರಂದು ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಮನೆ ಮುಂದೆ ನಕಲಿ ಬೇಡ ಜಂಗಮ ಪ್ರತಿಭಟನೆ. ಈಗ ವಾರ್ತೆಗಳ ವಿವರ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಕೈಪಿಡಿಯನ್ನ ರವಾನಿಸಿರುವ ರಾಜ್ಯ ಸರ್ಕಾರದ ವಿರುದ್ಧ ನವೆಂಬರ್ 26ರಂದು ಬೆಂಗಳೂರಿನ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ವರೆಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಮೈಸೂರಿನ ಜ್ಞಾನಪ್ರಕಾಶ ಸ್ವಾಮೀಜಿ ತಿಳಿಸಿದ್ದಾರೆ. ಅಂಬೇಡ್ಕರ್ ಅವರೇ ಒಬ್ಬರು ಸಂವಿಧಾನ ಬರೆದಿಲ್ಲ ಎಂದು ರಾಜ್ಯ ಸರ್ಕಾರ ಶಿಕ್ಷಣ ಕೈಪಿಡಿಯಲ್ಲಿ ನಮೂದಿಸಿರುವುದನ್ನು ಖಂಡಿಸಿ ನವೆಂಬರ್ 26ರಂದು ಬೆಂಗಳೂರಿನ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ವರೆಗೆ ಸಂವಿಧಾನ ಸಂರಕ್ಷಣೆ ಐಕ್ಯತೆ ಸಮಿತಿ ನೇತೃತ್ವದಲ್ಲಿ ನಾಡಿನ ಮಠಾಧೀಶರು, ಪೂಜಾ ಪತಂಜಿಗಳು, ಫಾದರ್ಗಳು ಮತ್ತು ಮುಸ್ಲಿಂ ಗುರುಗಳು ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಳ್ಳಬೇಕು ಎಂದು ಮೈಸೂರಿನ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಆಹ್ವಾನಿಸಿದ್ದಾರೆ. ನಾನು ಉಡುವಾಗಲೂ ಭಾರತೀಯ, ನಾನು ಸಾಯುವಾಗಲೂ ಭಾರತೀಯ ಎಂದು ಇಡೀ ರಾಷ್ಟ್ರ ಪ್ರಜ್ಞೆ ಮತ್ತು ರಾಷ್ಟ್ರೀಯತೆಯನ್ನು ಮೆರೆದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವೆಂದರೆ ಅದು ಭಾರತ. ಭಾರತವೆಂದರೆ ಸಂವಿಧಾನ. ಸಂವಿಧಾನದ ಅಖಂಡತೆ, ಭಾತೃತ್ವ, ಸೋದರತೆ, ಸಮಗ್ರತೆಯನ್ನು ಸಂವಿಧಾನದಲ್ಲಿ ಅಳವಡಿಸಿ ಇವತ್ತು ಭಾರತ ಭಾರತವಾಗಿರುವುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ. ಇಂಥವರ ಭಾರತದ ಸಂವಿಧಾನವನ್ನು ಅತ್ಯಂತ ಶ್ರೇಷ್ಠ ಸಂವಿಧಾನವೆಂದು ಇಡೀ ವಿಶ್ವವೇ ಒಪ್ಪಿಕೊಂಡಿದೆ. ಆದರೆ ಭಾರತ ದೇಶದಲ್ಲಿ ಇತ್ತೀಚೆಗೆ ಅಂಬೇಡ್ಕರ್ ಅವರ ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅತ್ಯಂತ ಅಮಾನ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ಮನುವಾದಿಗಳು ಹರಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಒಬ್ಬರೇ ಸಂವಿಧಾನ ಬರೆದಿಲ್ಲವೆಂಬ ಒಂದು ಅತ್ಯಂತ ಕೆಟ್ಟ ವಿಷಯ ಒಂದು ಅತ್ಯಂತ ಕೆಟ್ಟ ವಿಷಯವನ್ನು ಸಮಾಜಕ್ಕೆ ಹರಡಲಿಕ್ಕೆ ಹೊರಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಇಡೀ ದೇಶ, ಇಡೀ ರಾಜ್ಯದ ಜನ, ನಾವೆಲ್ಲರೂ ಸಹ ಸಂವಿಧಾನವನ್ನು ಉಳಿಸಿಕೊಳ್ಳಬೇಕು, ಬಾಬಾ ಸಾಹೇಬನ್ನು ಉಳಿಸಿಕೊಳ್ಳಬೇಕು. ಬಾಬಾ ಸಾಹೇಬ್ ಅವರ ಸಂವಿಧಾನದಲ್ಲಿ ಭಾರತೀಯತೆಯ ಎಲ್ಲ ಎಳೆಗಳಿವೆ. ಇದು ಬಹುತ್ವದ ಭಾರತ, ಬಹುಸಂಸ್ಕೃತಿಯ ಭಾರತ. ಹೀಗಾಗಿ ಸಂವಿಧಾನ ಮತ್ತು ಅಂಬೇಡ್ಕರ್ ಅವರ ಬಗ್ಗೆ ವ್ಯಾಪಕವಾಗಿರ್ತಕ್ಕಂತಹ ಕೆಟ್ಟ ವಿಚಾರಣೆ ತಾರೀಕು. ಕಲಬುರಗಿ ವಿಮಾನ ನಿಲ್ದಾಣ ಆವರಣದಲ್ಲಿದ್ದ ಸಂತ ಸೇವಾಲಾಲ ಮತ್ತು ಮರಿಯಮ್ಮ ದೇವಿ ದೇವಸ್ಥಾನ ಕಟ್ಟಡ ಧ್ವಂಸಗೊಳಿಸಿರುವುದನ್ನು ಖಂಡಿಸಿ ಬಂಜಾರ ಸಮಾಜದ ಮುಖಂಡ ಸುಭಾಷ್ ರಾಠೋಡ್ ಸುದ್ದಿಗೋಷ್ಠಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ವಿಮಾನ ನಿಲ್ದಾಣದ ಆವರಣದಲ್ಲಿದ್ದ ಸಂತ ಸೇವಾಲಾಲ ಮತ್ತು ಮರಿಯಮ್ಮ ದೇವಿ ದೇವಸ್ಥಾನ ಕಟ್ಟಡ ಹಾಗೂ ದೇವರ ಮೂರ್ತಿಗಳನ್ನು ಧ್ವಂಸಗೊಳಿಸಿರುವುದನ್ನು ಬಂಜಾರ ಸಮಾಜ ಉಗ್ರವಾಗಿ ಖಂಡಿಸುತ್ತದೆ. ಈ ಕುರಿತು ಮೂರ್ತಿಗಳು ಧ್ವಂಸಗೊಳಿಸಿದವರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದೇವೆ. ಕೂಡಲೇ ತಪ್ಪಿತಸ್ಥರನ್ನು ತಕ್ಷಣ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು. ವಿಮಾನ ನಿಲ್ದಾಣಕ್ಕೆ 90% ಭೂಮಿ ನೀಡಿದ ಮದಿಹಾಳ ತಾಂಡ ಮತ್ತು ಮಿಕನ್ ತಾಂಡದ ರೈತರು ಆಶಯಂತೆ ವಿಮಾನ ನಿಲ್ದಾಣಕ್ಕೆ ಸಂತ ಸೇವಾಲಾಲರ ಹೆಸರು ಇಡಬೇಕು ಮತ್ತು ಧ್ವಂಸಗೊಳಿಸಿರುವ ದೇವಾಲಯವನ್ನು ಅದೇ ಸ್ಥಳದಲ್ಲಿ ನಿರ್ಮಾಣ ಮಾಡಬೇಕು ಎಂದು ನವೆಂಬರ್ 27ರಂದು ಬಂಜಾರ ಸಮಾಜದ ಮುಖಂಡರು ಮತ್ತು ರಾಜಕೀಯ ಗಣ್ಯರು ಸೇರಿ ಬೃಹತ್ ಸಮಾವೇಶ ಮಾಡುತ್ತೇವೆ ಎಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿಯಲ್ಲಿ ಎಐಬಿಎಸ್ಎಸ್ ರಾಜ್ಯಾಧ್ಯಕ್ಷರು ಸುಭಾಷ್ ರಾಠೋಡ್ ಅವರು ತಿಳಿಸಿದ್ದಾರೆ. ವಿಮಾನ ಹಾರಾಟ ನಡೆಯಿತು, ನಮ್ಮ ಭಾಗದ ಜನರಿಗೆ ಅತ್ಯಂತ ಸಂತೋಷದ ವಿಷಯ. ನಮ್ಮ ಭಾಗದ ಪ್ರಗತಿಗಾಗಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಕ್ಕಂಥ ಅವಕಾಶ ನಮಗೆ ಸಿಕ್ಕಿದೆ. ಆದರೆ ನಮ್ಮ ಪಾಲಿಗೆ ನಿನ್ನೆದು ಅತ್ಯಂತ ಕರಾಳ ದಿವಸ. 700 ಎಕರೆ ಜಮೀನು ಕೊಟ್ಟಿರ್ತಕ್ಕಂಥ ಮದಿಹಾಳ ತಾಂಡ, ಮೋಕಿನ್ ತಾಂಡ, ಸಾಧು ತಾಂಡ ಮತ್ತು ಸರಡಗಿ ಗ್ರಾಮದ ರೈತರಿಗೆ ಕರಾಳ ದಿವಸ.
ಮೊದಲು ಸರ್ಕಾರದ ವತಿಯಿಂದ ಅಲ್ಲಿ ಜಮೀನು ಖರೀದಿ ಮಾಡಿ ರಿಹ್ಯಾಬಿಲಿಟೇಷನ್ಗೆ ತಾಂಡಗಳು ಹೋದಾಗ ಅಲ್ಲಿ ಒಳಗಡೆ ಇರತಕ್ಕಂಥ ಸೇವಾಲಾಲ್ ಮರಿಯಮ್ಮ ದೇವಿ ಮಂದಿರ ಅದಕ್ಕೇನು ಧಕ್ಕೆ ಆಗೋದಿಲ್ಲ, ಅದರ ಜಾಗದಲ್ಲಿ ಅದು ಇರುತ್ತೆ ಅಂತ ಮೊದಲೇ ಇರ್ತಕ್ಕಂಥ ಡಿ ಸಿ ಆ ಸಭೆಯಲ್ಲಿ ನಾನು ಕೂಡ ಇದ್ದೆ ಮಧ್ಯಾಳ ತಾಂಡದಲ್ಲಿ, ಅದಕ್ಕೇನು ಧಕ್ಕೆ ಆಗಲ್ಲ, ಆ ಧಾರ್ಮಿಕ ಜಾಗ ಹಾಗೆ ಇರುತ್ತೆ ಅಂತ ಹೇಳಿದರು. ಆದರೆ ಏಕಾಏಕಿ ಕಟ್ಟಡ ಧ್ವಂಸ ಮಾಡಿದರು ಮತ್ತು ಇಡೀ ಭಾರತದ ಬಂಜಾರ ಸಮಾಜದ ಜನರಿಗೆ ಮನಸ್ಸಿಗೆ ಧಕ್ಕೆ ಆಗ್ತಕ್ಕಂಥದ್ದು ಏನು ಅಂದರೆ ಮರಿಯಮ್ಮ ದೇವಿ ಮತ್ತು ಸೇವಾಲಾಲ್ ಮಹಾರಾಜರ ಪ್ರತಿಮೆಗಳು ಧ್ವಂಸ ಮಾಡಿದರು. ಫೋಟೋಗಳು ಅನೇಕ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ, ತಮಗೂ ಕೂಡ ತಮ್ಮ ಇಮೇಲ್ಗೆ ಆ ಫೋಟೋಗಳು ನಾವು ಕಳಿಸ್ತೀವಿ. ನಾನು ಕೇಳ್ತೀನಿ ಸರ್ಕಾರದ ಇದು ಯಾವ ಧೋರಣೆ ಅಂತ. ಒಂದು ಕಡೆ ಆ ಜನ ಎಲ್ಲ ಸೇವಾಲಾಲ್ ಮಹಾರಾಜರ ಹೆಸರು ಈ ನಿಲ್ದಾಣಕ್ಕೆ ಇಡ್ರಿ ಯಾಕಂತಂದ್ರೆ 90. ಈ ಸುದ್ದಿಗೋಷ್ಠಿಯಲ್ಲಿ ಪೂಜ್ಯ ಬಳಿರಾಮ್ ಮಹಾರಾಜ, ಜಿಲ್ಲಾ ಪಂಚಾಯತ್ ಸದಸ್ಯರು ಅರವಿಂದ ಚೌಹಾಣ್ ಸೇರಿದಂತೆ ಅನೇಕರು ಪಾಲ್ಗೊಂಡರು. ಲೋಕಸಭಾ ಚುನಾವಣೆಯಲ್ಲಿ ಸುಲಾಪುರ ಮತಕ್ಷೇತ್ರಕ್ಕೆ ವೀರಶೈವ ಧರ್ಮಗುರುಗಳಾದ ಜಂಗಮ ಜಾತಿಗೆ ಸೇರಿದ ಶಿವಾಚಾರ್ಯ ರತ್ನ ಡಾಕ್ಟರ್ ಜಯಸಿದ್ದೇಶ್ವರ ಸ್ವಾಮಿಗಳನ್ನ ಬಿಜೆಪಿ ಪಕ್ಷ ಟಿಕೆಟ್ ನೀಡಿ ದಲಿತ ಸಮುದಾಯದ ವಿರುದ್ಧ ಸ್ಪರ್ಧೆಗೆ ಇಳಿಸಿ ಗೆಲ್ಲಿಸಿದ ಬಿಜೆಪಿ ಪಕ್ಷದ ನೀತಿ ಖಂಡಿಸಿ ಬಿಜೆಪಿ ಲೋಕಸಭಾ ಸದಸ್ಯರು ಮತ್ತು ಶಾಸಕರ ಮನೆ ಮುಂದೆ ನವೆಂಬರ್ 28 ಧರಣಿ ಮಾಡಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಅರ್ಜುನ್ ಭದ್ರೆ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಪಕ್ಷ ನಿರಂತರವಾಗಿ ದಲಿತರ ಮೇಲೆ ಸಾಮಾಜಿಕ ಅನ್ಯಾಯದಿಂದ ವಂಚಿತರನ್ನಾಗಿ ಮಾಡಿದೆ. ಇದರಿಂದ ಬಿಜೆಪಿ ಪಕ್ಷ ಪಕ್ಕಾ ದಲಿತ ವಿರೋಧಿ ಎಂದು ಹಾಗೂ ರಾಜಕಾರಣದಲ್ಲಿ ಮತ್ತೆ ಅಸ್ಪೃಶ್ಯರನ್ನ ಗುಲಾಮಗಿರಿಗೆ ನೂಕಲು ಬದ್ಧ ಎಂದು ಸಂದೇಶವನ್ನ ರವಾನಿಸಿದೆ. ಇದರ ಬೆನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ನಕಲಿ ಬೇಡ, ಜಂಗಮರು ಸಹ ಇಂತಹ ಸಂವಿಧಾನ ವಿರೋಧಿ ಚಟುವಟಿಕೆಗಳು ಪ್ರಾರಂಭಿಸಿವೆ ಎಂದು ಕಲಬುರಗಿ ಪರಿಶಿಷ್ಟ ಜಾತಿ ಸಂಸದ ಮತ್ತು ಶಾಸಕರ ಮನೆಯ ಮುಂದೆ ನಕಲಿ ಬೇಡ ಜಂಗಮ ವಿರೋಧಿ ವೇದಿಕೆ ಸಂಘಟನೆ ವತಿಯಿಂದ ನವೆಂಬರ್ 28 ಬೆಳಗ್ಗೆ 11 ಕಲಬುರಗಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಮತ್ತು ಚುಂಚೋಳಿ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಅವರ ಮನೆಯ ಮುಂದೆ ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಸುದ್ದಿಗೋಷ್ಠಿಯಲ್ಲಿ ಅರ್ಜುನ್ ಭದ್ರೆಯವರು ತಿಳಿಸಿದ್ದಾರೆ. ಇತ್ತೀಚೆಗೆ ಲೋಕಸಭೆ ಚುನಾವಣೆ ನಡೆದಿರತಕ್ಕಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಸೋಲಾಪುರ್ ಮತಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿ ಶಿವಾಚಾರ್ಯ ರತ್ನ ಡಾಕ್ಟರ್ ಜಯಸಿದ್ದೇಶ್ವರ ಶಿವಾಚಾರ್ಯರು ಮಹಾಸ್ವಾಮಿಗಳು ಇವರು ನಕಲಿ ಬೇಡ ಜಂಗಮ ಜಾತಿ ಪ್ರಮಾಣ ಪಡೆದು ಇವತ್ತು ಅಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥದ್ದು. ಇದರ ಹಿಂದೆ ಬಹುಶಃ ಬಿಜೆಪಿಯ ಮತ್ತು RSSನ ಹಿಡನ್ ಅಜೆಂಡಾಗಳು ಮತ್ತೆ ಇಲ್ಲಿಯ ದಲಿತ ಸಮುದಾಯಕ್ಕೆ ಮತ್ತು ಅಸ್ಪೃಶ್ಯತೆಯ ಸಮುದಾಯಕ್ಕೆ ಮತ್ತೆ ಗುಲಾಮಗಿರಿಗೆ ತಳ್ಳಲು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಸಂತು ಇವತ್ತು ಬಿಜೆಪಿ ಪಕ್ಷ ಇವತ್ತು ಆ ವೀರಶೈವ ಜಂಗಮ ಜಾತಿಗೆ ಸೇರಿರತಕ್ಕಂಥದ್ದು ಮತ್ತು ವೀರಶೈವ ಸಮಾಜಕ್ಕೆ ಗುರು ಸ್ಥಾನದಲ್ಲಿರ್ತಕ್ಕಂಥವರಿಗೆ ಬಿಜೆಪಿ ಟಿಕೆಟ್ ಕೊಟ್ಟು ಅಲ್ಲಿ ಆರಿಸಿ ಕಳಿಸಿರ್ತಕ್ಕಂಥದ್ದು ಇದು ದಲಿತ ಸಂಘರ್ಷ ಸಮಿತಿ ಮತ್ತು ದಲಿತ ಸಮುದಾಯ ಮತ್ತು ಇಡೀ ಅಸ್ಪೃಶ್ಯ ಸಮುದಾಯ ಉಗ್ರವಾಗಿ ಖಂಡಿಸಬೇಕಾಗುತ್ತದೆ. ಇವತ್ತು ಬೇಡ ಜಂಗಮರು ಬಹುಶಃ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ 102 ಏನು ಜಾತಿಗಳಿರತಕ್ಕಂಥದ್ದು 1985 1990 ತನಕ ಕೇಂದ್ರ ಸರ್ಕಾರದ ಆಧೀನದಲ್ಲಿರುವ ಮಾನವಶಾಸ್ತ್ರ ಸರ್ವೇಕ್ಷಣಾ ಸಂಸ್ಥೆಯವರು KS ಸಿಂಗ್ ಅವರ ನೇತೃತ್ವದಲ್ಲಿ ಒಂದು ಅಧ್ಯಯನ ನಡೆಸಿ ಬೇಡ ಜಂಗಮರು ಯಾರು ಅಂತಕ್ಕಂಥದ್ದು ಒಂದು ಗ್ರಂಥನೇ ಹೊರಗೆ ತಂದಿರತಕ್ಕಂಥದ್ದು. ವಿಶೇಷವಾಗಿ ಬೇಡ ಜಂಗಮರ ಲಕ್ಷಣ ಇರತಕ್ಕಂಥದ್ದು ಅವರು ಸಮೀಪದ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥವ್ರು ಭಾಷೆ ತೆಲುಗು ಮಾತಾಡ್ತಕ್ಕಂಥದ್ದು ಮತ್ತು ಅವರು ಯಾವ ರೀತಿ ಅವರ
ದಿನನಿತ್ಯದ ಬದುಕು ಯಾವ ರೀತಿ ಇರತಕ್ಕಂಥದ್ದು, ಮತ್ತು ಅವರು ಮಾಂಸಾಹಾರಿಗಳು ವಿಶೇಷವಾಗಿ ಅವರೇನಂತಂದರೆ ಹಂದಿ ಮಾಂಸ ತಿಂತಕ್ಕಂಥವರು, ಅವರು ಈ ದೇಶದ ಮತ್ತು ಈ ರಾಜ್ಯದ ಹೊಲೆ. ಈ ಸಂದರ್ಭದಲ್ಲಿ ಮರೆಪ್ಪಹಳ್ಳಿ ಬಸಲಿಂಗಪ್ಪ ಗಾಯಕ್ವಾಡ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಮಹಿಳಾ ಪ್ರಗತಿಪರ ಚಿಂತಕರ ವೇದಿಕೆ ಕಲಬುರಗಿ, ಗುಲ್ಬರ್ಗ ಮಹಿಳಾ ಕಮ್ಯುನಿಟಿ ಕಾಲೇಜು ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಗುಲ್ಬರ್ಗ ಮಹಿಳಾ ಕಮ್ಯುನಿಟಿ ಕಾಲೇಜ್ ಆವರಣದಲ್ಲಿ ಮಹಿಳಾ ಪ್ರಗತಿಪರ ಚಿಂತಕರ ವೇದಿಕೆ ಕಲಬುರಗಿ, ಗುಲ್ಬರ್ಗ ಮಹಿಳಾ ಕಮ್ಯುನಿಟಿ ಕಾಲೇಜ್ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗೀತಾ ಪಾಟೀಲ್ ಅವರು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಕುರಿತು ಸವಿಸ್ತಾರವಾಗಿ ಮಾತನಾಡಿದರು. ಅವರು ಸಾಕಷ್ಟು ಅವರ ಬಗ್ಗೆ ಹೇಳಿದರು. ನಮ್ಮ ನಾಗರತ್ನ ದೇಶಮಾನ್ಯವರು ಇತಿಹಾಸ ಪ್ರಜ್ಞೆಯನ್ನ ಬಡಿದೆಬ್ಬಿಸುವಂತ ಒಂದು ಕಾರ್ಯಕ್ರಮವನ್ನ ಈ ಕಮ್ಯುನಿಟಿ ಕಾಲೇಜ್ನಲ್ಲಿ ಆಯೋಜನೆ ಮಾಡಿದ್ದಾರೆ. ಫಸ್ಟ್ ಅವ್ರಿಗೆ ನಾನು ಕಂಗ್ರಾಚುಲೇಷನ್ಸ್ ಹೇಳ್ತೀನಿ, ಆಮೇಲೆ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ಯಾಕಂತಂದ್ರೆ ನಮಗೆ ಒಂದು ವೇದಿಕೆ ನಮ್ಗೆ ಎಲ್ಲರಿಗೂ ಕೊಟ್ಟು ಕಿತ್ತೂರು ಚೆನ್ನಮ್ಮನ ಬಗ್ಗೆ ನಿಮ್ಗೆಲ್ಲ ತಿಳ್ಕೊಳ್ಳೋ ಹಂಗೆ ಮಾಡಿದ್ದಾರೆ. ಹಾಗೆ ನೀವು ಸಹಿತ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಯಾಕಂದ್ರೆ ನೀವು ಇವತ್ತು ಭಾಳಷ್ಟು ಕಿತ್ತೂರು ಚೆನ್ನಮ್ಮನ ಒಂದು ಸಮಗ್ರ ಮಾಹಿತಿ ನಿಮ್ಗೆ ಇವತ್ತು ಸಿಗ್ತಾ ಇದೆ. ಈಗ ನಾನು ನನ್ನ ಒಂದು ಸ್ಪೀಚ್ನಲ್ಲಿ ಏನು ಮಾತಾಡ್ತೀನಿ ಅದರಲ್ಲಿ ಮೇಡಮ್ ಏನು ಹೇಳಿದಾರೆ ಅದನ್ನು ನಾನು ಇದು ಮಾಡೋಕ್ಕೆ ಹೋಗಲ್ಲ. ಅದನ್ನು ಬಿಟ್ಟು ಕೆಲವೊಂದು ವಿಶೇಷ ಸಂಗತಿಗಳು, ಕಿತ್ತೂರು ಚೆನ್ನಮ್ಮನ ಬಗ್ಗೆ ಏನು ವಿಶೇಷವಾದ ಕೆಲವೊಂದು ಮಾಹಿತಿಗಳಿದ್ದಾವೆ ಅವುಗಳನ್ನ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲ ಗೊತ್ತಿದೆ ಬ್ರಿಟಿಷರು 250 ವರ್ಷ ನಮ್ಮ ದೇಶವನ್ನು ಆಳಿದರು. ಯಾಕೆ ಆಳಿದರು, ಏನು ಕಾರಣಕ್ಕಾಗಿ ಅವರು ನಮ್ಮ ದೇಶವನ್ನು ಆಳಿದರು, ಅವರು ನಮ್ಮ ದೇಶಕ್ಕೆ ಏನಕ್ಕೆ ಬಂದರು, ಯಾವ ಕಾರಣಕ್ಕೆ ಬಂದರು, ಬರೀ ಬ್ರಿಟಿಷರೇ ಬಂದ್ರ ಬೇರೆ ದೇಶದವರು ಬಂದ್ರ, ಆಮೇಲೆ ಬ್ರಿಟಿಷರೇ ಯಾಕೆ ಆಳಿದರು ಗೊತ್ತಾ ನಿಮಗೆ? ನಮ್ಮ ದೇಶ ಅಷ್ಟು ಸಂಪತ್ ಭರಿತವಾಗಿತ್ತು. ದೇಶ ನಮ್ಮ ಭಾರತ ದೇಶ ಎಷ್ಟು ಸಂಪತ್ ಭರಿತವಾಗಿತ್ತು ಅಂದರೆ ವಿಜಯನಗರ ಹಂಪಿ ಗೊತ್ತಲ್ಲ ನಿಮಗೆ, ಅಲ್ಲಿ ಸೇರ್ಗಳಲ್ಲಿ ಮುತ್ತು ರತ್ನಗಳನ್ನ ಅಳಿತಿದ್ರು ವಿಜಯನಗರ ಸಾಮ್ರಾಜ್ಯದಲ್ಲಿ ಅಲ್ವಾ. ಆಮೇಲೆ ಮೇಡಮ್ ಹೇಳಿದ ಅಂದ್ರೆ ಅಷ್ಟು ಸಂಪತ್ ಭರಿತವಾಗಿತ್ತು. ಆಮೇಲೆ ಮಸಾಲೆ ಸಾಮಗ್ರಿಗಳಿಗೆ ನಮ್ಮ ದೇಶ ನಮ್ಮ ಮಸಾಲೆ ಕಂಪು ಅಲ್ಲಿ ಬಡಿತಿತ್ತು. ಅದಕ್ಕೂ ಬಂದ್ರೆ ನಾವು ಮೋಸ್ಟ್ಲಿ ವಾಸನೆ ಹಿಡ್ಕೊಂಡವರು ಯಾರ್ಯಾರು ಬಂದ್ರು, ಬ್ರಿಟಿಷರು ಬಂದ್ರು, ಫ್ರೆಂಚರು ಬಂದ್ರು, ಡಚ್ಚರು ಬಂದ್ರು, ಪೋರ್ಚುಗೀಸರು ಬಂದ್ರು, ಎಲ್ಲರೂ ಬಂದ್ರು. ಆದ್ರೆ 250 ವರ್ಷ ನಮ್ಮ ದೇಶವನ್ನು ಆಳಿದವರು ಯಾರು? ಬ್ರಿಟಿಷರು ಅಲ್ವಾ. ಈಗ ಬ್ರಿಟಿಷರು ಆಡಳಿತ ಹೆಂಗಿತ್ತು ಅಂತ ಮೇಡಮ್ ಹೇಳಿದ್ರು, ಡಿವೈಡ್ ಅಂಡ್ ರೂಲ್ ಅಂತ ಇತ್ತು ಅವರು ಅಲ್ವಾ. ಡಿವೈಡ್ ಅಂಡ್ ರೂಲ್ ಎಲ್ಲಿ ಒಂಥರ ಒಂದು ಇಬ್ಬರ ನಡುವೆ ವೈಮನಸ್ಸು ಇರುತ್ತೆ, ಅದನ್ನ ಇನ್ನಷ್ಟು ದೂರ ಮಾಡಿ ಅದ್ರ ಲಾಭ ತಗೊಳ್ಳೋದು, ಇಬ್ಬರ ಜಗಳ ಮೂರನೇ ಲಾಭ ಅದನ್ನ ಅವರು ಎಕ್ಸ್ಪ್ಲೋಯ್ಟ್ ಮಾಡಿದ್ರು, ಅದನ್ನ ಯೂಸ್ ಮಾಡ್ಕೊಂಡ್ರು ಅವರು. ಸೊ ಬ್ರಿಟಿಷರ ಆಡಳಿತ ನಮ್ಮ ದೇಶದಲ್ಲಿ ಹೆಂಗಿತ್ತು ಅಂತ ನಾವು ಕವಿ ಭಾಷೆಯಲ್ಲಿ ಕೇಳಬೇಕು. ಮೇಡಮ್ ಅವ್ರು ಹೇಳಿದ್ರು ಮೇಡಮ್ ಅವ್ರ ಭಾಷೆಯಲ್ಲಿ ಕೇಳಿದ್ವಿ. ಆಮೇಲೆ ಯಾವ ರೀತಿಯಾಗಿ ಅವರು ಎಲ್ಲ ತಂತ್ರ ಕುತಂತ್ರಗಳನ್ನ ಉಪಯೋಗಿಸ್ಕೊಂಡು ನಮ್ಮ ದೇಶವನ್ನ ನಮ್ಮ ದೇಶದ ಒಂದು ದೇಶಕ್ಕೆ ನಮ್ಮ ದೇಶದ ಎಲ್ಲ ಜನರನ್ನ ಸೋಲಿಸಿ ಅಥವಾ ನಮ್ಮ ದೇಶದಲ್ಲಿ ಅವರ ಒಂದು ಪ್ರಾಬಲ್ಯವನ್ನ ಮೆರೆದ್ರು ಅಂತ ನಾವು ಕೇಳಿದ್ವಿ. ಈ ಕಾರ್ಯಕ್ರಮದಲ್ಲಿ ಪಲ್ಲವಿ ಪಾಟೀಲ್ ಸೇಡಂ, ಸುಲೇಖಾ ಮಾಲಿ ಪಾಟೀಲ್, ಡಾಕ್ಟರ್ ನಾಗರತ್ನ ದೇಶಮಾನೆ, ಶರಣಮ್ಮ ಪಾಟೀಲ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕ್ರೇನನ್ನು ಹೊತ್ತಿರುವ ಬೃಹತ್ ಲಾರಿಯೊಂದನ್ನು ಬ್ರಿಡ್ಜ್ ಕೆಳಗಡೆ ಸಿಲುಕಿರುವ ಘಟನೆ ಹುಬ್ಬಳ್ಳಿಯ ಸ್ಟೇಷನ್ ರಸ್ತೆಯಲ್ಲಿರುವ ರೈಲ್ವೆ ಬ್ರಿಡ್ಜ್ ಹತ್ತಿರ ನಡೆದಿದೆ. ಲಾರಿಯಲ್ಲಿರುವ ಕ್ರೇನಿನ ಭಾಗ ಬ್ರಿಡ್ಜ್ಗೆ ತಾಕಿದ್ದು ಹೊರಗೆ ಬರದೆ ಬ್ರಿಡ್ಜ್ ಕೆಳಗೆ ಸಿಲುಕಿದ್ದು ಲಾರಿ ಚಾಲಕ ವಾಹನವನ್ನ ಹೊರಗೆ ತೆಗೆಯಲು ಕೆಲಕಾಲ ಹರಸಾಹಸ ಪಡುವಂತಾಯಿತು. ಇನ್ನು ಲಾರಿ ಸಿಲುಕಿದ ಪರಿಣಾಮ ಪ್ರತ್ಯಕ್ಷ ರಸ್ತೆಗಳಿಲ್ಲದ ಕಾರಣ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಟ್ರಾಫಿಕ್ ಸಮಸ್ಯೆ ಉಂಟಾಯಿತು. ನಂತರ ಸ್ಥಳಕ್ಕೆ ಪೊಲೀಸರು ಬಂದು ಲಾರಿಯನ್ನ ಹೊರಗೆ ಹಾಕಿ ಟ್ರಾಫಿಕ್ ಕ್ಲಿಯರ್ ಮಾಡಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ವರದಕ್ಷಿಣೆ ತರಲು ಒಪ್ಪದಿದ್ದಾಗ ನಮ್ಮ ಮಗಳಿಗೆ ವಿಷ ಉಣಿಸಿ ಕೊಲೆ ಮಾಡಿ ಆತ್ಮಹತ್ಯೆ ನಾಟಕವಾಡುತ್ತಿದ್ದಾರೆ ಎಂದು ಗೃಹಿಣಿಯ ಮನೆಯವರು ಆರೋಪಿಸಿರುವ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಹುಬ್ಬಳ್ಳಿ ನಗರದ ಜನತಾ ಕಾಲೋನಿಯ ಶಿಲ್ಪಾ ಚಲವಾದಿ ಎನ್ನುವವರನ್ನ ಕಳೆದ 7 ತಿಂಗಳ ಹಿಂದಷ್ಟೇ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಗೊಲ್ಲಿಹಳ್ಳಿಯ ಅನಿಲ್ ಚಲವಾದಿ ಎಂಬುವವರಿಗೆ ಮದುವೆ ಮಾಡಿಕೊಡಲಾಗಿತ್ತು. ಆದರೆ ಮದುವೆ ಆದಾಗಿನಿಂದಲೂ ಅನಿಲ್ ಹಾಗೂ ಆತನ ಮನೆಯವರು ವರದಕ್ಷಿಣೆ ತರುವಂತೆ ಶಿಲ್ಪಾಳಿಗೆ ಪೀಡಿಸುತ್ತಿದ್ದರು. ಆದರೆ ನವೆಂಬರ್ 18ರಂದು ಪತ್ನಿ ಅನಿಲ್ ಹಾಗೂ ಕುಟುಂಬಸ್ಥರು ವರದಕ್ಷಿಣೆ ತರುವಂತೆ ಶಿಲ್ಪಾಳಿಗೆ ಒತ್ತಾಯಿಸಿದ್ದಾರೆ. ಆಗ ಶಿಲ್ಪಾ ವರದಕ್ಷಿಣೆ ತರಲು ಆಗುವುದಿಲ್ಲ ಎಂದು ಹೇಳಿದ್ದಕ್ಕೆ ಗಂಡ ಹಾಗೂ ಆತನ ಮನೆಯವರು ತಾವೇ ವಿಷ ಕುಡಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ನಾಟಕವಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಸಂಬಂಧ ಶಿಲ್ಪಾಳ ಪತಿ ಅನಿಲ್ ವಿರುದ್ಧ ಬೆಳಗಾವಿಯ ನಂದಗಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತಮ್ಮ ಮಗಳ ಸಾವಿಗೆ ಕಾರಣರಾದವರಿಗೆ ಶಿಕ್ಷೆ ಆಗಬೇಕು ಎಂದು ಸಂಬಂಧಿಗಳು ಒತ್ತಾಯಿಸುತ್ತಿದ್ದಾರೆ. ಮಗಳ ಸಾವಿನಿಂದಾಗಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಹೇಳಷ್ಟು ನಾನು ಕೊಟ್ಟಿದ್ದೀನಿ,
ಅವ್ರು ಏನಂದ್ರು ನನಗೆ ಇಷ್ಟು ಕೊಡ್ರಿ, ಒಂದೂವರೆ ತಲೆ ಬಂಗಾರ ಕೊಡ್ರಿ, ಇಷ್ಟು ಕೊಡ್ರಿ ನನಗೆ, ಇದು ಕೊಡ್ರಿ ಅದು ಕೊಡ್ರಿ ಅಂದ್ರು. ಆತಿ ನಾವು ಏನು ಕೇಳಲ್ಲ, ಇಷ್ಟು ಕೊಟ್ರೆ ಮದುವೆ ಮಾಡಿ ಇದು ಅಂತ ಹೇಳಿದ್ರು. ಓಕೆ ಅಂತಂದು ನಾವೆಲ್ಲರೂ ಕರ್ಕೊಂಡೋಗಿ ಸಮ್ಮುಖದಲ್ಲಿ ಮದುವೆ ಮಾಡಿ ಎಲ್ಲ ಕೊಟ್ಟು ಬಂದಿದ್ರು. ಕೊಟ್ಟು ಬಂದ್ಮೇಲೆ ಎಲ್ಲ ಚೆನ್ನಾಗಿ ನಡೆಕತ್ತಿತ್ತು ರೀ. ಈ ಟೈಪ್ ಟೈಮ್ನಾಗ ಅವ್ರವ್ರು ಏನು ಮಾಡ್ಯಾರ, ನಾಲ್ಕು ಮಂದಿ ಕೂಡಿ ಈ ಟೈಪ್ ಸಂಚು ಹುಡಿ ಅಂತ ನನಗೆ ಗೊತ್ತಿಲ್ಲ. ನನ್ನ ಮಗಳು ಹೇಳೋದು ಏನಂದ್ರೆ, ಅವರು ತಾಯಿಯಂದವ್ರಿಗೆ ತಂದೆಯೇ, ನಾವು ಮುಂಜಾನೆ ಎದ್ದು ಹೋದ್ರೆ ರಾತ್ರಿ 9 ಗಂಟೆಗೆ ಬರೋರು ನಾವು, ಅವ್ರು ಬರೋಟಿಗೆ ನಾವು ಇರೋಲ್ಲ. ಏನೇ ಬಂದರೂ ತಾಯಿಯಿಂದ ಮುಖ್ಯವಾಗಿ ಅವರು ಇದು ಮಾಡೋದು, ಸರ್ಚೆ ಮಾಡೋದು. ಸರ್, ನಿಮ್ಮ ಮಗ ಎಲ್ಲಿ ಮದುವೆ ಮಾಡಿಕೊಟ್ಟಿದ್ರಿ? ಯಾವ ಊರು ಮದುವೆ ಮಾಡಿಕೊಟ್ಟಿದ್ರಿ? ಗೋಳೆಲ್ಲಿ ಮಾಡಿಕೊಟ್ಟಿದ್ರು? ಯಾವಾಗ ತಿರ್ಕೊಂಡಾರ್ರಿ ನಿಮ್ಮ ಮಗಳ? ಇದೇ ಸೋಮವಾರ ಸರ್, 18ನೇ ತಾರೀಕು ಸೋಮವಾರ. ಆದ್ರೆ ಸೋಮವಾರ ಅಡ್ಮಿಂಟ್ ಆಗಿತ್ರಿ, ನಿನ್ನೆ ಸಾಯಂಕಾಲ ಆಗಿತ್ರಿ. ಅಲ್ಲೇ ಸ್ಟೇಷನ್ ಎಲ್ಲ ಕಂಪ್ಲೀಟ್ ಮಾಡ್ರಿ, ಎಲ್ಲ ಎಲ್ಲ ಆಗಿತ್ರಿ. ನೀವು ಹೇಳಿದೆ ಅಂದ್ರೆ ನಿಮ್ಗೆ ಮುಂದೆ ಏನಾಗ್ತೈತಿ, ನಾವು ಹೇಳಕ್ಕವಲ್ಲ ನಿಮ್ಮ ಸ್ಥಿತಿ ಅಂತ ಕೇಳಿದ್ರು ಸರ್. ಅವ್ರ ನಾತಿ, ಗಂಡ, ಮಾವ ಎಲ್ಲರೂ ಶಾಮಿಲ್ ಅದಾರ್ರಿ ಅದ್ರಾಗ. ಎಲ್ಲರೂ ಪ್ರತಿಯೊಬ್ಬರು ಟಾರ್ಚರ್ ಕೊಟ್ಟಾರ್ರಿ ಹುಡುಗಿಗೆ. ನಮ್ಮ ಹೆಸರು ಲಲಿತಾ ಅಂತಾರ. ಗ್ರಾಮೀಣ ಭಾಗದ ಜನರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡುವುದು ಹಾಗೂ ಸಾರ್ವಜನಿಕರಿಗೆ ಪೌಷ್ಟಿಕ ಆಹಾರ ಒದಗಿಸುವ ದೃಷ್ಟಿಯಿಂದ ಆಸಿಲ್ ಕ್ರಾಸ್ ನಾಟಿ ಕೋಳಿ ವಿತರಣೆ ಮಾಡಿದರು. ರಾಯಬಾಗ ತಾಲೂಕಿನ ಕುಡುಚಿ ಗ್ರಾಮದ ಲಕ್ಷ್ಮೀ ಕೋಡಿಯ ಶ್ರೀ ರೇಣುಕಾದೇವಿ ಮಂದಿರದ ಆವರಣದಲ್ಲಿ ಜಿಲ್ಲಾ ಕುಕ್ಕಟ್ ಮಹಾಮಂಡಳಿ ಸಹಾಯಕ ನಿರ್ದೇಶಕ ಆನಂದ್ ಪಾಟೀಲ್ ನಾಟಿ ಕೋಳಿ ಘಟಕ ಸ್ಥಾಪನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಗ್ರಾಮೀಣ ಭಾಗದ ಬಡಜನರು ಸ್ವಾವಲಂಬಿಯಾಗಿ ಆರ್ಥಿಕ ಸಬಲೀಕರಣ ಹೊಂದಿ ಕುಟುಂಬ ನಿರ್ವಹಣೆ ಜೊತೆಗೆ ಸಾರ್ವಜನಿಕರಿಗೆ ಒಂದು ಪೌಷ್ಟಿಕ ಆಹಾರ ಒದಗಿಸುವ ದೃಷ್ಟಿಯಿಂದ 2019 ಮತ್ತು 2020 ಸಾಲಿನ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಮತ್ತು ಕುಕ್ಕಟ್ ಮಹಾಮಂಡಳಿ ಮುಖಾಂತರ ಗ್ರಾಮೀಣ ಬಡ ರೈತರ ಕುಟುಂಬಗಳಿಗೆ ಪ್ರತಿ ತಾಲೂಕಿನ 2 ಗ್ರಾಮಗಳನ್ನು ಆಯ್ಕೆ ಮಾಡಿ ಸಹಕಾರಿ ಸಂಘಗಳ ಮುಖಾಂತರ 24 ಕುಟುಂಬಗಳಿಗೆ ಪ್ರತಿ 28ರಂತೆ ಅಸಿಲ್ ಕ್ರಾಸ್ ನಾಟಿ ಕೋಳಿಯನ್ನು ವಿತರಿಸಿದ್ದು ಯಶಸ್ವಿಯಾದಲ್ಲಿ ಮುಂದಿನ ದಿನಗಳಲ್ಲಿ ಕೆಎಂಎಫ್ ರೀತಿಯಲ್ಲಿ ನಾಟಿ ಕೋಳಿ ಮಾರಾಟ ಮಂಡಳಿ ಎಫ್ಪಿಒ ಪ್ರಾರಂಭಿಸುವ ಗುರಿಯನ್ನು ಹೊಂದಿದ್ದೇವೆ. ತಾವುಗಳು ಒಳ್ಳೆಯ ರೀತಿಯಲ್ಲಿ ನಿರ್ವಹಣೆ ಮಾಡಿ ಆರ್ಥಿಕವಾಗಿ ಸಬಲರಾಗುವ ಮೂಲಕ ಮಾದರಿಯಾಗಬೇಕೆಂದರು. ಏನ್ ಮಾಡಿತ್ತಪ್ಪ ಅಂತಂದ್ರೆ, ಪ್ರತಿಯೊಂದು ತಾಲೂಕಿನಾಗಿಂದ 2 ಗ್ರಾಮ್ನಾಗ ಪ್ರತಿಯೊಂದು ತಾಲೂಕಿನಾಗಿಂದ 2 ಗ್ರಾಮ್ ಆಯ್ಕೆ ಮಾಡಿ ಒಂದೊಂದು ಗ್ರಾಮ್ನಾಗಿಂದ ಒಂದು 20-21 ಜನಕ್ಕೆ ಪ್ರತಿಯೊಬ್ಬರು ಫಲಾನುಭವಿಗೆ ಒಂದು 38 ಕೋಳಿ ಮರಿಯನ್ನು ಕೊಡೋದು. ಕೋಳಿ ಮರಿ ಅಂದ್ರೆ ನಾಟಿ ಕೋಳಿ ಮರಿ. ಅದ್ರಾಗ ನಾವು ಈ ಅಸಿಲ್ ಕ್ರಾಸ್ ಅಂತೇಳಿ ಈ ಜಾತಿ ಮರಿ ಆಯ್ಕೆ ಮಾಡ್ಕೊಂಡಿದ್ವಿ. ಒಂದು ದಿವಸದ ಮರಿ ಕೊಟ್ಟರೆ ಅವು ಭಾಳ ಸೂಕ್ಷ್ಮ ಇರ್ತಾವೆ, ಎಲ್ಲರಿಗೂ ಆ ಸಾಕಾಣಿಕೆ ಮಾಡೋದಷ್ಟು ಈಸಿ ಆಗೋದಿಲ್ಲ. ಹೀಗಾಗಿ ನಮ್ಮ ತೆರೂರಾಗ ನಮ್ಮ ಇದೇನು ಹೆಂಗೆ ಕೋಳಿ ಸಾಕಾಣಿಕೆ ಸೊಸೈಟಿ ಐತಿ, ಅದೇ ಥರ ನಮ್ಮ ತೆರೂರಾಗ ಒಂದು ಕೋಳಿ ಸಾಕಾಣಿಕೆ ಸೊಸೈಟಿ ಐತ್ರಿ. ಈ ಸಮಯದಲ್ಲಿ ರಾಯಬಾಗ ಪಶುವೈದ್ಯಕೀಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಎಂಬಿ ಪಾಟೀಲ್, ಕುಡ್ಚಿಯ ಮುಖ್ಯ ಪಶುವೈದ್ಯಕೀಯ ಅಧಿಕಾರಿ ಜಿಬಿ ಗುರವ್, ಭಾಷಾಲಾಲ್ ವಾಟಿ, ಸುಲ್ತಾನ್ ವಾಟಿ, ಮೋಹನ್ ಲೋಹಾರ್, ಸುರೇಶ್ ಬಸುಂಡೆ, ಸಂಜು ಮನವಂತಿ, ಮಾರುತಿ ಮನಗುತ್ತಿ, ಧನ್ಯಕುಮಾರ್ ಮನಗುತ್ತಿ, ಸಂಘದ ಅಧ್ಯಕ್ಷ ಶ್ಯಾಮು ಮನಗುತ್ತಿ, ಸಿದ್ದು ವಂಟಮುರಿ, ಲಕ್ಷ್ಮಣ್ ಕಾಡಾಪುರೆ ಉಪಸ್ಥಿತರಿದ್ದರು. ನವೆಂಬರ್ 23ರಂದು ಮುನಿರಾಬಾದ್ನಲ್ಲಿ ನಡೆದ ಎಐಸಿಸಿ ರೈತರ ಸಭೆ ಪರವಾಗಿ ತೀರ್ಮಾನ ತೆಗೆದುಕೊಳ್ಳದೆ ರೈತರಿಗೆ ಮರಣ ಶಾಸನ ನಿರ್ಣಯ ತೆಗೆದುಕೊಂಡಿದೆ. ಇದರಿಂದ ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಎಂದು ಮಾಜಿ ಶಾಸಕ ಹಂಪನಗೌಡ ಬಾದರಲಿ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆ ಸಿಂಧನೂರು ನಗರದ ಸ್ತ್ರೀಶಕ್ತಿ ಭವನದಲ್ಲಿ ರೈತ ಮುಖಂಡರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಸುಮಾರು ವರ್ಷಗಳಿಂದ ಮಳೆ ಇಲ್ಲದೆ, ರೈತರ ಬೆಳೆಗೆ ನೀರು ಇಲ್ಲದೆ ರೈತರು ತುಂಬಾ ಕಷ್ಟ ಅನುಭವಿಸುತ್ತಿದ್ದು, ಈ ಸಲ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದ ಕಾರಣ ಎರಡನೇ ಬೆಳೆಗೆ ನೀರು ಸಿಗುವ ಆಶಾಭಾವನೆಯನ್ನ ರೈತರು ಹೊಂದಿದ್ರು. ಆದರೆ ಎಐಸಿಸಿ ಸಭೆಯ ನಿರ್ಣಯ ರೈತರಿಗೆ ನಿರಾಶೆ ಉಂಟು ಮಾಡಿದೆ ಎಂದರು. ತುಂಗಭದ್ರಾ ಜಲಾಶಯದ ನೀರಿನ ಲಭ್ಯತೆ ಮತ್ತು ಸಾಧಕ ಬಾಧಕಗಳ ಬಗ್ಗೆ ವಿವರವಾದ ಅಂಕಿ ಅಂಶಗಳನ್ನು ಸಭೆಯ ಆರಂಭಕ್ಕಿಂತ ಮುಂಚೆ ಚುನಾಯಿತ ಜನಪ್ರತಿನಿಧಿಗಳಿಗೆ ಎಐಸಿಸಿ ಅಧ್ಯಕ್ಷರು ಹಾಗೂ ಅಧಿಕಾರಿಗಳಿಗೆ ಮನವಿ ನೀಡಿದರೂ ಸಹ ಎಐಸಿಸಿ ಸಭೆಯಲ್ಲಿ ನಮ್ಮ ಮನವಿಗೆ ಸ್ಪಂದಿಸಿ ಮಾತನಾಡಿ, ರೈತರ ಪರವಾಗಿ ತೀರ್ಮಾನ ಆಗದಿದ್ದರೆ ಸಭೆಯನ್ನು ಬಹಿಷ್ಕರಿಸಿ ಹೊರಗೆ ಬರದೆ ಬಾಯಿ ಮುಚ್ಚಿಕೊಂಡು ರೈತರ ವಿರುದ್ಧ ನಿರ್ಣಯಕ್ಕೆ ಬೆಂಬಲಿಸುವ ಮೂಲಕ ರೈತ ವಿರೋಧಿ ಆಗಿದ್ದಾರೆ. ಎಐಸಿಸಿ ಸಭೆಯ ನಿರ್ಣಯದ ಬಗ್ಗೆ ಮುಂದಿನ ತೀರ್ಮಾನ ತೆಗೆದುಕೊಳ್ಳಲು ತಾಲೂಕಿನ ರೈತರ ಸಭೆಯನ್ನು ಇಂದು ಕರೆಯಲಾಗಿದ್ದು, ಸಭೆಯಲ್ಲಿ ಹಾಜರಾಗಿದ್ದ ಜನಪ್ರತಿನಿಧಿಗಳು ಹಾಗೂ ರೈತರ ಸಲಹೆ ಸೂಚನೆಗಳನ್ನು ಪಡೆದು ಮುಂದಿನ ದಿನಗಳಲ್ಲಿ ಹೋರಾಟದ ಬಗ್ಗೆ ತೀರ್ಮಾನಿಸಲಾಗುವುದು ಎಂದರು. ಅಂಕಿ ಅಂಶಗಳ ಸಮೇತ ಚುನಾಯಿತ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಮಾಹಿತಿ ಮನವಿ ಪತ್ರವನ್ನು ನೀಡಿದರೂ ಸಹ ಎಐಸಿಸಿ ಸಭೆ ರೈತರಿಗೆ ಮರಣ ಶಾಸನ ನಿರ್ಣಯ ತೆಗೆದುಕೊಂಡಿದ್ದು ರೈತರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಯಾವ ಸಮಯದಲ್ಲಿಯೂ ರೈತರ ಆಕ್ರೋಶ ಸ್ಫೋಟಗೊಂಡು ಜನಪ್ರತಿನಿಧಿಗಳ ವಿರುದ್ಧ ತಿರುಗಿ ಬೀಳುವ ಕಾಲ ದೂರವಿಲ್ಲ ಎಂದು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಸವರಾಜ ಹಿರೇಗೌಡರು ಪ್ರಾಸ್ತಾವಿಕವಾಗಿ ಮಾತನಾಡಿದರು.
ತುಂಗಭದ್ರಾ ಬೋರ್ಡ್ನಲ್ಲಿ ಆಗ್ತಕ್ಕಂತ ನೀರಿನ ತಪ್ಪಿನ ಲೆಕ್ಕಾಚಾರದ ಬಗ್ಗೆ ಮತ್ತು ಟೆಲಿಮೀಟರ್ ನಲ್ಲಿ ಆಗಿರ್ತಕ್ಕಂತ ನೀರಿನ ವ್ಯತ್ಯಾಸದ ಬಗ್ಗೆ ಮತ್ತು ತುಂಗಭದ್ರಾ ಅಣೆಕಟ್ಟಿನ ಸಾಮರ್ಥ್ಯ ಎಷ್ಟು ನೀರು ಸಂಗ್ರಹಣೆ ಆಗಿದೆ, ಯಾಕಂದ್ರೆ ಅದರಲ್ಲಿ ಕೂಡ ನಮಗೆ ಅನುಮಾನ ಇದೆ ಅದ್ರ ಬಗ್ಗೆ, ಮತ್ತು ಎಡದಂಡೆ ನಾಲೆ HLC LLC ಆಧುನೀಕರಣದ ನೆಪದಲ್ಲಿ ಕಾಲುವೆಗಳನ್ನು ಅಗಲ ಮಾಡಿ ಆಂಧ್ರಕ್ಕೆ ಹೆಚ್ಚು ನೀರನ್ನು ಒಯ್ಯತಕ್ಕಂತ ಹುನ್ನಾರ ನಡೆದಿದೆ ಎಂಬ ಬಗ್ಗೆಯೂ ಕೂಡ ಕಾರ್ಯದರ್ಶಿಗಳಿಗೆ ಸ್ಪಷ್ಟವಾಗಿ ಅಂಕಿಅಂಶಗಳ ಜೊತೆ ಮಾತಾಡಿದ್ದೆ. ಇಷ್ಟು ವಿಚಾರಗಳು, ಎಡದಂಡೆನಾಲೆ ಎರಡನೇ ಬೇಸಿಗೆ ಬೆಳೆದು ತುಂಗಭದ್ರಾ ಅಣೆಕಟ್ಟಿನ ಸಾಮರ್ಥ್ಯ, ಇನ್ನು ಎರಡನೇದು ತುಂಗಭದ್ರಾ ಬೋರ್ಡ್ನಲ್ಲಿ ಆಗ್ತಕ್ಕಂಥ ನೀರಿನ ಲೆಕ್ಕಾಚಾರದಲ್ಲಿ ಆಗ್ತಕ್ಕಂಥ ವ್ಯತ್ಯಾಸದ ಬಗ್ಗೆ ಮತ್ತು ಬೋರ್ಡ್ ಚೇರ್ಮನ್ರು ಬದಲಾವಣೆಗಳು ಮಾಡಿ ಇಷ್ಟು ವಿಚಾರಗಳ ಬಗ್ಗೆ ಇಟ್ಟುಕೊಂಡು ಚರ್ಚೆ ಮಾಡಿದ್ದೆವು. ಮತ್ತು ಆ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಮ್ಮ ಎಡದಂಡೆ ನಾಲೆ ವ್ಯಾಪ್ತಿ ತುಂಗಭದ್ರಾ ಬೋರ್ಡಿಗೆ ಬರೋಂಗಿಲ್ಲ, ದಯವಿಟ್ಟು ತುಂಗಭದ್ರಾ ಬೋರ್ಡಿನ ಏನು ಟೆಲಿಮೀಟರ್ ಕುಂದಿರಿಸಿದ್ದೀರಿ ಆ ಟೆಲಿಮೀಟರ್ನ ಲೆಕ್ಕಾಚಾರವನ್ನು ನಾವು ಒಪ್ಪಂಗಿಲ್ಲ, ಅದನ್ನು ತೆಗೆದುಹಾಕಬೇಕು ಎಂಬ ನಿರ್ಣಯವನ್ನು ಕೂಡ ICC. ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಆರ್ ತಿಮ್ಮಯ್ಯ ನಾಯಕ್, ಹಮೀನ್ ಪಾಷಾ ದಿದ್ದಗ್ಗಿ, ಎಂ ದೊಡ್ಡ ಬಸವರಾಜ್, HN ಬಡ್ಗೇರ್, ಚಂದುಸಾಬ್ ಮುಳ್ಳೂರು ಸೇರಿದಂತೆ ಇನ್ನಿತರರು ವೇದಿಕೆ ಮೇಲೆ ಇದ್ದರು. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಹತ್ತಿರವಿರುವ ತವದಂತಿ ಗ್ರಾಮದ ಘಾಟಿನ ಮೇಲಿರುವ ಕಾವೇರಿ ಮತ್ತು ಗೋವಾ ವೇಸ್ ಎಂಬ ಅನಧಿಕೃತ ಧಾಬಾಗಳನ್ನು ಹುಕ್ಕೇರಿ ತಾಲೂಕಿನ ತಹಸೀಲ್ದಾರ್ ರೇಷ್ಮಿ ತಾಳಿಕೋಟಿಯವರ ಮಿಂಚಿನ ವೇಗದ ದಾಳಿ ನಡೆಸಿ ಸ್ವಾಧೀನಪಡಿಸಿಕೊಂಡು ಬೀಗ ಹಾಕಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 4 ಪಕ್ಕದಲ್ಲಿ ಇರುವ ಸಿಪುರ್ ಗ್ರಾಮದ ಅಣ್ಣಾ ಸಾಹೇಬ್ ಹವಲೆ ಎಂಬುವರ ಜಮೀನಿನಲ್ಲಿ ಮಹಾರಾಷ್ಟ್ರ ರಾಜಮಾರ್ಗದಿಂದ ಬರುವ ಗೋವಾ ರಾಜಮಾರ್ಗಕ್ಕೆ ತೆರಳುವ ಮಾರ್ಗ ಮಧ್ಯೆ ಅತಿದೊಡ್ಡ ಧಾಬಾಗಳು ಇದ್ದವು. 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿದ್ದು ಸುಮಾರು 18 ವರ್ಷಗಳಿಂದ ಈ ಅನಧಿಕೃತವಾಗಿ ಧಾಬಾಗಳನ್ನು ನಡೆಸುತ್ತಿದ್ದರು. ಈ ಧಾಬಾಗಳಲ್ಲಿ ಪ್ರತಿದಿನ ಲಕ್ಷಾಂತರ ರೂಪಾಯಿಗಳು ವಹಿವಾಟು ನಡೆಯುತ್ತಿತ್ತು. ಇದರಿಂದ ಇಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನು ಮಾಡಲಾಗಿತ್ತು. ಆದರೆ ಸರ್ಕಾರಕ್ಕೆ ಯಾವುದೇ ರೀತಿಯ ತೆರಿಗೆ ಪಾವತಿ ಮಾಡದೇ ಇರುವುದು ಕಾರಣವಾಗಿದೆ ಅಂತ ತಿಳಿದು ಬಂದಿದೆ. ಸುಮಾರು 2.12 ಎಕರೆಗಳಷ್ಟು ಪ್ರದೇಶದಲ್ಲಿ ಈ 3 ಅಂತಸ್ತಿನ ವಾಣಿಜ್ಯ ಕಟ್ಟಡಗಳಾದರೂ ಕೂಡ ಕಟ್ಟಡ ನಿರ್ಮಾಣಕ್ಕೆ ವಾಣಿಜ್ಯ ಮಳಿಗೆಗಳ ಹಾಗೂ ಲಾಡ್ಜ್ ನಡೆಸುತ್ತಿದ್ದರು. ಯಾವುದೇ ರೀತಿಯ ಲೈಸೆನ್ಸ್ ಪಡೆಯದೆ ಕೆಲ ಅಧಿಕಾರಿಗಳು ಮತ್ತು ರಾಜಕೀಯ ವ್ಯಕ್ತಿಗಳ ಪ್ರಭಾವದಿಂದ ನಿರ್ಮಾಣ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ನಿಪ್ಪಾಣಿ ತಾಲೂಕಾ ಕರ್ವೆ ಅಧ್ಯಕ್ಷ ಕಪಿಲ್ ಕಮತೆ ಭಾರಿ ಕುತೂಹಲ ಕೆರಳಿಸಿರುವ ಈ ಪ್ರಕರಣವನ್ನು ತಹಸೀಲ್ದಾರ್ ರೇಷ್ಮಿ ತಾಳಿಕೋಟಿಯವರು ಮಿಂಚಿನ ವೇಗದ ದಾಳಿ ನಡೆಸಿ ಸ್ವಾಧೀನ ಪಡೆದುಕೊಂಡು ಬೀಗ ಹಾಕಿ ತಮ್ಮ ಕರ್ತವ್ಯ ನಿಷ್ಠೆ ಮೆರೆದಿದ್ದಾರೆ. ಒಟ್ಟಿನಲ್ಲಿ ಇಂತಹ ಸಾಕಷ್ಟು ಪ್ರಮಾಣದಲ್ಲಿ ಧಾಬಾಗಳು ಹೋಟೆಲ್ಗಳು ಇದ್ದು ಸರ್ಕಾರಕ್ಕೆ ತೆರಿಗೆ ವಂಚಿಸುತ್ತಿರುವವರ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲು ನಿಷ್ಠಾವಂತ ಸರ್ಕಾರಿ ಅಧಿಕಾರಿಗಳು ಮುಂದೆ ಬರಬೇಕಾಗಿದೆ. ಅಗ್ರಿಕಲ್ಚರ್ ಲ್ಯಾಂಡ್ ಅವ್ರ ಪಂಚಾಯತಿ ಲೆಟರ್ ಇದೆ ನನ್ನ ಹತ್ರ, ರೆವೆನ್ಯೂ ಡಿಪಾರ್ಟ್ಮೆಂಟ್ ಬಟ್ ಪಂಚಾಯತಿ ತ್ರೋನ ಹೋಗ್ಬೇಕಲ್ಲ, ಪಂಚಾಯತಿ ಪಿಡಿಯೋಗೆ ಬಂದು ಕೇಳ್ಬೇಕಲ್ಲ, ರೆವೆನ್ಯೂದಾಗ ಪಿಡಿಯೋರು ಬರ್ತಾರಲ್ಲ ಅದ್ರ ಬದಲು ನಿಮ್ಮ ಹತ್ರ ಸೂಕ್ತವಾದ ಸಾಕ್ಷ್ಯಾಧಾರ ಇದಾವ್ರಿ? ಎಲ್ಲ ಸಾಕ್ಷ್ಯಾಧಾರ ಇಟ್ಕೊಂಡೇ ನಾವು ಸ್ಟೇ ತಗೊಂಡು ಬಂದಿದ್ದೀವಿ. ಏನು ಸಾಕ್ಷ್ಯಾಧಾರ ಇದಾವ? ಸಾಕ್ಷಿ ಅಂದ್ರೆ ತಹಸೀಲ್ದಾರ್ ಅವ್ರು ಕೊಟ್ಟಿದ್ದಾರೆ ಇದನ್ನ, ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಅವ್ರದ್ದು ಒಂದು ಪತ್ರ ಇದೆ, ಮತ್ತೆ DC ಅವರು ಕೊಟ್ಟಿದ್ದಾರೆ ಇಲ್ಲಿ ಯಾವುದೂ ತರ ಕಟ್ಟಡ ಇಲ್ಲ ಅಂತ, ಅದೆಲ್ಲ ದಾಖಲಾತಿ ತಗೊಂಡು ಕೋರ್ಟಿಗೆ ಹೋಗಿದೆ, ಅವತ್ತ ಡೆಮೊಲಿಷ್ ಆರ್ಡರ್ ಬಂದಿದೆ. ಅದನ್ನ ಮತ್ತೆ ಬೇರೆ ಏನಾದರೂ ಇದೆ? ಅದು ಬಿಟ್ಟರೆ ಮತ್ತೆ ಬೇರೆ ಯಾವುದೂ ಇಲ್ಲ, ಅವ್ರ ಅಗ್ರಿಕಲ್ಚರ್ ಲ್ಯಾಂಡ್ದು ನಮ್ಗೆ ಉತ್ತಾರನೂ ಇದೆ, ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ದಾಖಲಾತಿ ಇದೆ. ಚಿಂಚೋಳಿ ಪಟ್ಟಣದಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟವು ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆಯು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನ ಖಂಡಿಸಿ ಬಸ್ ನಿಲ್ದಾಣದ ಬಳಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಷಣ್ಬಸಪ್ಪ ಮಮಶೆಟ್ಟಿ ಮಾತನಾಡಿ, ಕೂಡಲೇ ಶಿಕ್ಷಣ ಸಚಿವರಿಗೆ ಹಾಗೂ ಶಿಕ್ಷಣ ಆಯುಕ್ತರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಸ್ವತಂತ್ರ ಹೋರಾಟಗಾರ ಟಿಪ್ಪು ಸುಲ್ತಾನರ ಜೀವನ ಚರಿತ್ರೆ ಎಲ್ಲ ಶಾಲಾ ಕಾಲೇಜುಗಳ ಪಠ್ಯಪುಸ್ತಕದಲ್ಲಿ ಕಡ್ಡಾಯಗೊಳಿಸಬೇಕು ಎಂಬ ಬೇಡಿಕೆಗಳ ಮನವಿಯನ್ನು ತಹಸೀಲ್ದಾರ್ ಅರುಣ್ಕುಮಾರ್ ಕುಲಕರ್ಣಿ ಅವರಿಗೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಾಶಿನಾಥ್ ಸಿಂಧೆ, ಜಗದೇವ್ ಗೌತಮ್, ಜಾಫರ್ ಖಾನ್ ಮಿರಿಯಾನ್, ಮಾರುತಿ ಗಂಜಿಗೇರಿ ಸೇರಿದಂತೆ ಅನೇಕರು ಇದ್ದರು. ಹಲವಾರು ಶಾಲೆಗಳಿಗೆ ಇದಕ್ಕೆ ಮೂಲತಃ ಕಾರಣ ಹಲವಾರು ಇಶ್ಯೂಗಳನ್ನ ಬಯಲಿಗೆಳೆದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಮಹಾತ್ಮೀಯ ಮಿತ್ರರಾಗಿರ್ತಕ್ಕಂಥ ಮಾರುತಿ ಗಂಜಿಗಿರಿ, ಇನ್ನೊಬ್ಬ ಗೆಳೆಯರು ಅನುಭವಿಗಳಾಗಿರ್ತಕ್ಕಂಥ ಗೌತಮ್ ಬಂದಲೆ, ಕಾಶಿನಾಥ್ ಸಿಂಧೆ, ನಮ್ಮ ಜಗನ್ನಾಥ್ ಅವರು ಕೂಡ ಅಂತ ಹಲವಾರು ವಿಷಯಗಳನ್ನ ಇವತ್ತು ಯೋಚನೆ ಮಾಡಿದ್ದಾರೆ. ಇವತ್ತು ಚಿಂಚೋಳಿ ತಾಲೂಕಿನಲ್ಲಿ ಅವ್ರು ಹೇಳ್ತಾರೆ, ಮೊನ್ನೆ ಒಂದು ವಿಷಯಕ್ಕೆ ಬಂದಾಗ ನಾನು ಬಂದಲ್ಲಿ ಅವರು ಒಂದೇ ತಲೆ ಕೊಟ್ಟಿದ್ದೀನಿ, ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಪಕ್ಷಪಾತ ಮಾಡಿಲ್ರಿ ಅಂತಕ್ಕಂಥ ಪ್ರಶ್ನೆ ಬಂದಿತ್ತು. ಅವ್ರು ನಮ್ಮ ಎದುರು ಮಾತಾಡ್ತಾ ಇದ್ರು, ಅವತ್ತು ಜಗಳ ತೆಗೆದ್ರೆ ಒಂದ್ 2 ನಿಮಿಷ
ಚಿಕ್ಕಪಟ್ಟಾಗೋದಿತ್ತು. ಆದ್ರೆ ಅವ್ರು ನಾವು ಇವತ್ತು ಹೇಳ್ತಾ ಇದೀವಿ, ಪಕ್ಷಪಾತ ಮಾಡಿಲ್ಲ ಅಂತಕ್ಕಂಥದ್ದು ಏನ್ ಮಾತಾಡ್ತಾರಲ್ಲ, ಇವತ್ತು ಪಶುಭಾಗ್ಯ ಯೋಜನೆ 99% ಯಾರು ಇರತಕ್ಕಂಥ ಸೆಲೆಕ್ಷನ್ ನೋಡಿದ್ರೆ ಅವ್ರು ಜಾತಿವಾದ ಮಾಡಿರ್ತಕ್ಕಂಥದ್ದು ಒಂದು ಸಾಕ್ಷಿ. ಅದಲ್ಲೇನೆ SC ST ಕಾರ್ಪೊರೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವತ್ತು ಅಪ್ಲಿಕೇಶನ್ ಗಳನ್ನ ನೋಡಿದ್ರೆ ಪಕ್ಷಾತೀತ ಅಲ್ಲ ಮತ್ತು ಜಾತಿವಾದಿ ಮಾಡಿರ್ತಕ್ಕಂಥದ್ದನ್ನ ಅಂತ ನೋಡಿದ್ರೆ ಮತ್ತು 80% 85% ಅನ್ನ ಇವತ್ತು ಜಾತಿವಾದಿ ಅಂತಕ್ಕಂಥದ್ದು ಕಾಣ್ತಾ ಇದೀವಿ ಅಂತಕ್ಕಂಥದ್ದನ್ನ ಇವತ್ತು ನಾವು ನೋಡ್ತೀವಿ. ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳನ್ನು ವರ್ಗಾವಣೆ ಮಾಡೋದ್ರಲ್ಲಿ ಕೂಡ ಮಾಡತಕ್ಕಂಥ ಇವರು ನೀತಿ ನಿಲುವುಗಳನ್ನು ನೋಡಿದ್ರೆ ದಲಿತ ವಿರೋಧಿ ಧೋರಣೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಕಳಿಸ್ತಿದ್ದೀವಿ. ಆ ಕಾರಣಕ್ಕಾಗಿ ಇಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.